ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಮುಂಗಾರು ಮಳೆ ಇಲ್ಲದೆ ಟೊಮೆಟೋಗೆ ಬಿಂಗಿ ರೋಗ ಬಾಧಿಸಿ ಲಕ್ಷಾಂತರ ರೂಪಾಯಿ ಬಂಡವಾಳಕ್ಕೆ ರೈತರು ಬೀದಿಗೆ ಬಿದ್ದಿರುವ ಜೊತೆಗೆ ಹಿಂಗಾರು ಮಳೆಯಿಂದ ಸಂಪೂರ್ಣವಾಗಿ ಮಳೆ ತುರಿಯುತ್ತಿರುವ ಮಳೆಯಿಂದ ಟೊಮೆಟೋಗೆ ಬೆಂಕಿ ರೋಗ ಮತ್ತು ಕ್ಯಾಪ್ಸಿಕಮ್ಗೆ ಈ ಒಂದು ಬೂದಿ ರೋಗದಿಂದ ಸಂಪೂರ್ಣವಾಗಿ ಬೆಳೆ ನಷ್ಟವಾಗ್ತಾ ಇದೆ. ಆದರೆ ನಷ್ಟವಾಗ್ತಾದರೂ ಸಹ ರೈತರ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸುವಲ್ಲಿ ಉಸ್ತುವಾರಿ ಸಚಿವರು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಯಾಕಾದರೂ ಈ ಉಸ್ತುವಾರಿ ಸಚಿವರಿದ್ದಾರಂತೂ ಗೊತ್ತಿಲ್ಲ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಕೃಷಿ ಕ್ಷೇತ್ರವನ್ನು ಮತ್ತು ತೋಟಗಾರಿಕಾ ಕ್ಷೇತ್ರವನ್ನು ಸಂಪೂರ್ಣವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಉಪನಿರ್ದೇಶಕರು ಜಂಟಿ ನಿರ್ದೇಶಕರ ಕೈಗೆ ಕೊಟ್ಟರೆ ಖಂಡಿತವಾಗ್ಲೂ ಸಮಸ್ಯೆಯನ್ನು ಬಗೆಹರಿಸಬಹುದು. ಇವತ್ತು ನಿರಂತರವಾಗಿ ರೈತರ ಮರಣ ಶಾಸನ ಬರೆಯುತ್ತಿರುವ ಬರವಣಿಗೆ ಇಲ್ಲದಂತಹ ಅನಧಿಕೃತ ಈ ಒಂದು ನರ್ಸರಿಗಳು, ಅವರಿಗೆ ಕುಮ್ಮಕ್ಕು ಕೊಡುತ್ತಿರುವಂತಹ ಜಿಲ್ಲಾ ಜನಪ್ರತಿನಿಧಿಗಳು, ಅದರ ಜೊತೆಗೆ ಈ ನಕಲಿ ಕಂಪನಿಗಳು ಅಂದರೆ ಬೀಜ ಕಂಪನಿಗಳು, ಕೀಟನಾಶಕ ಕಂಪನಿಗಳು ನೇರವಾಗಿ ಇಲಾಖೆಗಳ ಒಂದು ಹಿಡಿತವಿಲ್ಲದೆ ಈ ಒಂದು ನರ್ಸರಿಗಳ ಜೊತೆ ಶಾಮೀಲಾಗಿ ರೈತರ ಮರಣ ಶಾಸನವನ್ನು ಬರೀತಾ ಇದ್ರು. ಇದಕ್ಕೆ ಪ್ರಬಲವಾದ ಕಾನೂನು ತರುವಲ್ಲಿ ತೋಟಗಾರಿಕೆ ಕೃಷಿ ಮಂತ್ರಿಗಳು ಸಂಪೂರ್ಣವಾಗಿ ವಿಫಲವಾಗಿ ರಾಜ್ಯದ ರೈತರ ಒಂದು ಸಮಸ್ಯೆಗಳನ್ನು ಮರೆತು ಇವತ್ತು ಮೂಢ ಅಂತೆ ವಾಲ್ಮೀಕಿ ಅಂತೆ ಅವರ ಭ್ರಷ್ಟಾಚಾರದ ಆರೋಪ ಉಪಚುನಾವಣೆಗಳಲ್ಲಿ ನಿರಂತರವಾಗಿರೋ ನಾಚಿಕೆಗೇಡು. ಯಾಕಂದರೆ ಇವತ್ತು ಸುರಿತಿರುವ ಮಳೆಗಳಿಗೆ ರಾಜ್ಯ ಕಾಲುವೆಗಳು ಒತ್ತುವರಿಯಾಗಿ ರೈತರ ತೋಟಗಳಿಗೆ ನುಗ್ಗಿ ಸಂಪೂರ್ಣವಾಗಿ ನಾಶ ಆಗ್ತದೆ. ಅದರ ಜೊತೆಗೆ ಟೊಮೆಟೋ ಮತ್ತು ಕ್ಯಾಪ್ಸಿಕಮ್ ಆದ ನಂತರ ಪರ್ಯಾಯ ಬೆಳೆಯಾಗಿ ಇವತ್ತೇನು ನಾವು ಬೆಳೆ ಬೆಳಿತೀವಿ, ಆಲೂಗಡ್ಡೆ ಇವತ್ತು ಸಾವಿರಾರು ಹೆಕ್ಟೇರಲ್ಲಿ ಬಿತ್ತನೆ ಕಾರ್ಯ ಪ್ರಾರಂಭವಾಗಿದೆ. ಇವತ್ತು ಖಾಸಗಿ ಆಲೂಗಡ್ಡೆ ವ್ಯಾಪಾರಸ್ಥರು ತಮಗೆ ಇಷ್ಟ ಬಂದಂತೆ ಒಂದು ಮೂಟೆಗೆ 3,000 ರೂಪಾಯಿ 3.5 ಸಾವಿರ ರೂಪಾಯಿ ಮಾರಾಟ ಮಾಡ್ತಾ ಇದ್ದಾರೆ. ಅದರ ನಿಯಂತ್ರಣ ಇಲ್ಲ. ಇನ್ನು ಕಾನೂನಿನ ಇದು ಏನು ಕಾನೂನಿನ ಮಾಪನ ಅಂದರೆ ಏನು ಇವತ್ತು ತೂಕ ಮಾಡ್ತಾರೆ ಅವರು ಇದ್ದು ಇಲ್ಲದಂತಾಗ್ಬಿಟ್ಟಾರೆ. ಒಟ್ಟಾರೆಯಾಗಿ ರೈತರನ್ನು ಶೋಷಣೆ ಮಾಡುತ್ತಿರುವನ್ನು ತಪ್ಪಿಸುವಲ್ಲಿ ಸರ್ಕಾರ, ಜನಪ್ರತಿನಿಧಿಗಳು, ಜಿಲ್ಲಾಡಳಿತ ವಿಫಲವಾಗಿರುವ ಜೊತೆಗೆ ಆಲೂಗಡ್ಡೆಯನ್ನು ಉಚಿತವಾಗಿ ಇಲ್ಲವೇ ಅಭಿವೃದ್ಧಿ ದರದಲ್ಲಿ ಏನು ರೈತರಿಗೆ ವಿತರಣೆ ಮಾಡಬೇಕು. ಹಿಂಗಾರು ಮಳೆಯಿಂದ ನಷ್ಟವಾಗಿರುವ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ಗೆ ಪ್ರತಿ ಎಕರೆಗೆ 1 ಲಕ್ಷ ಪರಿಹಾರ ನೀಡಬೇಕು. ನಕಲಿ ಕಂಪನಿಗಳು ಮತ್ತು ಅನಧಿಕೃತ ನರ್ಸರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ರೈತರ ರಕ್ಷಣೆಗೆ ನಿಲ್ಲಬೇಕು. ಇಲ್ಲವಾದರೆ ಖಂಡಿತವಾಗ್ಲೂ ಹೇಳ್ತೇನೆ, ಹಬ್ಬ ತೀರಿದ ದೀಪಾವಳಿ ಹಬ್ಬ ತೀರಿದ ನಂತರ ಟೊಮೆಟೊ, ಕ್ಯಾಪ್ಸಿಕಮ್ಮು ಮತ್ತು ಹಸುವಿನ ಸಗಣಿಗಳ ಸಮೇತ ಮಾನ್ಯ ಮುಖ್ಯಮಂತ್ರಿಗಳ ಮನೆ ಮುಂದೆ ಪ್ರಬಲವಾದ ಕಾನೂನು ಜಾರಿಗಾಗಿ ಒತ್ತಾಯ ಮಾಡುವ ಹೋರಾಟವನ್ನು ಎತ್ತೇವೆ ಅಂತೇಳಿ ಎಚ್ಚರಿಕೆಯ ಜೊತೆಗೆ ಈ ಕೂಡಲೇ ಆಲೂಗಡ್ಡೆ ಏನು ಮಾರಾಟ ಮಾಡ್ತಾಯಿದ್ರೆ ಆಲೂಗಡ್ಡೆ ಮಾರಾಟ ಮಾಡುವ ಸ್ಥಳದಲ್ಲಿ ತೋಟಗಾರಿಕೆ ಮತ್ತು APMC ವತಿಯಿಂದ ಧ್ವನಿವರ್ಧಕ ಮತ್ತು ಕರಪತ್ರಗಳ ಮುಖಾಂತರ ರೈತರಿಗೆ ಜಾಗೃತಿ ಮೂಡಿಸಿ ಕಡ್ಡಾಯವಾಗಿ ಸರ್ಕಾರ ನಿಗದಿ ಮಾಡಿರುವ, ತೋಟಗಾರಿಕೆ ನಿಗದಿ ಮಾಡಿರುವ ಬೆಲೆಗೆ ಆಲೂಗಡ್ಡೆ ಮಾರಾಟ ಮಾಡಬೇಕು, ಕಡ್ಡಾಯವಾಗಿ ರಸೀದಿಯನ್ನು ನೀಡಬೇಕೆಂಬ ಆದೇಶ ಮಾಡಬೇಕಂತ ಒತ್ತಾಯ ಮಾಡ್ತಾರೆ.